ಎರಡನೇದು ಜನತಾದಳಕ್ಕೂ ಸಹ ಸ್ವತಃ ಒಬ್ಬ ಡಾಕ್ಟರ್ನ ಗೌರವಾನ್ವಿತ ಡಾಕ್ಟರ್ ಮಂಜುನಾಥ್ ಅವ್ರನ್ನ ದೇವೇಗೌಡರ ಸ್ವಂತ ಅಳಿಮೈಯನ್ನ ಅವರ ಪಕ್ಷದಲ್ಲೇ ಚಿಹ್ನೆಯನ್ನ ತಗೊಳ್ಳದಲೆ ಬಿಜೆಪಿ ಚಿಹ್ನೆ ನಿಲ್ಲಿಸಿದ್ದಾರೆ ಅಂದ್ರೆ ಅವ್ರ ಪಕ್ಷದ ಬಗ್ಗೆ ಅವ್ರಿಗೇನೆ ಆತ್ಮವಿಶ್ವಾಸ ಕುಗ್ಗಿದೆ ಅನ್ನೋದು ಜನ ಮೀಡಿಯಾದವರು ನಮ್ಮೆಲ್ಲ ಸ್ನೇಹಿತರು ಮಾತನಾಡಿದ್ದಾರೆ. ಧ್ಯಾನಕ್ಕೆ ಅಂತ ಹೇಳಿ ಅವರೇ ಹೇಳ್ಬೇಕು, ನನಗಂತೂ ಗೊತ್ತಿಲ್ಲ. ಅವ್ರ ಆತ್ಮವಿಶ್ವಾಸ ಕುಗ್ಗಿದೆಯಾ ಅವ್ರ ಪಕ್ಷದ ಚಿಹ್ನೆ ಅವ್ರ ಪಕ್ಷದ ಇದರಲ್ಲಿ ಅಥವಾ ಇಲ್ಲ ಬೇರೆ ಯಾವ್ದಾರ ಉದ್ದೇಶ ಇದೆಯಾ ಗೊತ್ತಿಲ್ಲ. ಸೊ ಒಬ್ಬ ಗೌರವಾನ್ವಿತ ಡಾಕ್ಟರ್ನ ಸ್ವಂತ ಮನೆಯವ್ರನ್ನ ಮಗ ಇಟ್ಟು ಅಳಿಮಯನೋ ಅಟ್ಟೆ. ಬಹುಶಃ ದೇವೇಗೌಡರಿಗೆ ಮಕ್ಕಳಿಗಿಂತ ಮಂಜುನಾಥ್ ಬಗ್ಗೆ ತುಂಬಾ ಅಪಾರವಾದಂತ ಪ್ರೀತಿ ವಿಶ್ವಾಸ ನಾವು ನೋಡಿದೀವಿ. ನಾವು ಜೊತೆಲಿದ್ದಾಗ್ಲೂ ಅವರನ್ನ ತಗೊಂಡೋಗಿ ಬಿಜೆಪಿ ಚಿಹ್ನೆ ನಿಲ್ಲಿಸಿರ್ತಕ್ಕಂಥದ್ದು ಒಂದು ರೀತಿ ವಿಪರ್ಯಾಸ ಇವೆಲ್ಲವೂ ಸಹ. ಮತ್ತು ಈಗ ಬಹುಶಃ ಕುಮಾರಸ್ವಾಮಿಯವರು ತಡಿಲಾರ್ದಲೇ ಬಹಳ ನೋವಿನಿಂದ ನಿನ್ನೆ ಮೊನ್ನೆ ಮಾಧ್ಯಮಕ್ಕೆ ಹೋಗಿದ್ದಾರೆ. ಈ ಚುನಾವಣೆ ಟೈಮ್ನಲ್ಲಿ ಅವರು ಹೋಗೋದೋ ಬಿಡೋದೋ ಹೇಳೋದೋ ಬೇಡವೋನೋ ತಡೆದು ಕೊನೆಗೆ ಅಂತಿಮವಾಗಿ ಅವರು ನೋವಿನ ಮಾತುಗಳನ್ನ ಎಕ್ಸ್ಪ್ರೆಸ್ ಮಾಡಿದ್ದಾರೆ. ನನಗೆ ಎಲ್ಲೋ ಒಂದ್ ಕಡೆ ನೋವಾಗ್ತಾ ಇದೆ ಅನ್ನೋದನ್ನ ಅವ್ರು ಹೇಳದೇ ಇದ್ರು ಅವರ ಭಾವನೆಯಲ್ಲಿ ಅವ್ರನ್ನ ನೋಡಿದಾಗ ನಮ್ಗೆ ಅನಿಸುತ್ತೆ ಈ ಒಂದು ಅಲಯನ್ಸು ನನಗೆ ಅವ್ರಿಗೆ ಬಹುಶಃ ಸಮಾಧಾನ ತಂದಿಲ್ಲ ಅನ್ನೋದನ್ನ ನೀವು ನಾವೆಲ್ಲರೂ ನೋಡಬಹುದು. ಬಹುಶಃ ಅವರು ನಾವು ಏಳು ಕೊಟ್ಟಿದ್ದು ಅಂತ ಕಾಣುತ್ತೆ ಅಲ್ವಾ. ಕಾಂಗ್ರೆಸ್ ಅಲ್ಲಿ ಒಂದ್ ಸಾರಿ ಏಳು ಸೀಟನ್ನ ಅವ್ರು ಕೊಟ್ಟಿದ್ದಂತದನ್ನ ಬಹುಶಃ ಈ ಸಂದರ್ಭದಲ್ಲಿ ನಾನು ನೆನೆಸ್ಲಿಕ್ಕೆ ಹೋಗ್ತೀನಿ. ಇವತ್ತು ಅವರು ಮಂಜುನಾಥ್ ಅವ್ರು ಬಿಜೆಪಿ ಚಿಹ್ನೆಯಲ್ಲಿ ನಿಂತಿರೋದನ್ನು ಸೇರ್ಕೊಂಡು ಮೂರು ಅಂತ ಅಂಕಳಿ ನಿಮ್ ಸಮಾಧಾನಕ್ಕೆ ಸಮಾಧಾನ ಆಗದೆ ಇದ್ರಿ ಅಂತ ಯಾರೋ ಒಬ್ರು ಹೇಳ್ತಿದ್ರು ಅಂತ ನನ್ಗೆ ಮಾಧ್ಯಮ ಸ್ನೇಹಿತರು ಹೇಳಿದ್ರು. ಎರಡೇ ಎರಡೇ ಅಂತ ಯಾಕಂತೀರಾ, ಇದು ಒಂದು ನಿಮ್ದೇ ಅಂತ ಅನ್ಕೊಂಡ್ಬಿಟ್ರೆ ಅವಾಗ ನಿಮಗೂ ಸಮಾಧಾನ ಆಗುತ್ತೆ ಅಂತ. ಹಾಗಾಗಿ ಬಹುಶಃ ಸೊ ಈ ಪರಿಸ್ಥಿತಿಯನ್ನ ಸೊ ಅವ್ರು ಯಾವ ರೀತಿ ನಿಭಾಯಿಸ್ತಾರೆ ಯಾವ ರೀತಿ ಅದನ್ನ ಸರಿಪಡಿಸ್ಕೋತಾರೆ ಸೊ ಅಲಯನ್ಸ್ ಅನ್ನ ಅನ್ನೋದು ಒಂದ್ ಕಡೆ ಒಕ್ಕಲಿಗರಿಗೆ ಬಹಳ ಪ್ರಮುಖವಾಗಿ. ನಿನ್ನೆ ಯಾರೋ ಒಬ್ರು ನಂಗೆ ಫೋನ್ ಮಾಡಿದ್ರು, ಏನಣ್ಣ ಇದೆಂತ ದುರಂತಣ್ಣ, ನಾವೆಲ್ಲ ಜನತಾದಳ ಅಂತಿದ್ದೋ, ನೀವು ಬಿಟ್ಟು ಹೋದಾಗ್ಲೂ ನಾವು ನಿಮ್ಮನ್ನ ಬೈಕೊಂಡು ನಿಮ್ಮನ್ನ 50,000 ಸೋರಿಸ್ತೋ ಈ ಜಿಲ್ಲೆಯಲ್ಲಿ. ಈ ಜಿಲ್ಲೆಯಲ್ಲಿ ಏನೋ ಕೆಲಸ ಮಾಡುವಂತ ಆಸೆ ಇದ್ರು ನಾವು ನಿಮ್ಮನ್ನ ತಿರಸ್ಕರಿಸ್ತೋ. ಈಗೇನ ಹಾಸನದಲ್ಲಿ ಪ್ರಜ್ವಲ್ ಅಂತೆ, ಅಲ್ಲಿ ಡಾಕ್ಟರ್ ಮಂಜುನಾಥ್ ಅವರಂತೆ, ಇಲ್ಲಿ ಏನೋ ಹುಡುಕ್ತಾವ್ರಂತೆ ಅವ್ರ ಕುಟುಂಬದಲ್ಲಿ ಯಾರ, ಇದೇನ ಜನತಾದಳದ ಪರಿಸ್ಥಿತಿ ಅಂತಿದ್ದೆ. ಅದು ಗೊತ್ತಿಲ್ಲಪ್ಪ ನಂಗೆ, ಜನತಾದಳಕ್ಕೆ ಜನತಾದಳದ ಯಜಮಾನರು ತೀರ್ಮಾನ ಮಾಡ್ಬೇಕು, ನನ್ನ ಹತ್ರ ಮಾತಾಡಿದ್ರೆ ಏನ್ ಪ್ರಯೋಜನ ಅಂತ. ಹಾಗಾಗಿ ಸರ್ ಈಗ ನಾನು ಯಾರನ್ನು ಟೀಕೆ ಮಾಡಕ್ ಇಲ್ಲಿ ಕೂತ್ಕೊಂಡಿಲ್ಲ, ನಮ್ಮ ಅಭ್ಯರ್ಥಿ, ನಾವೆಲ್ಲರೂ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಗಳು, ಕಾಂಗ್ರೆಸ್ ಪಕ್ಷದ ಸರ್ಕಾರದ ಇವತ್ತು ಕೊಟ್ಟಿರ್ತಕ್ಕಂಥ ಯೋಜನೆಗಳು, ರಾಷ್ಟ್ರ ಮಟ್ಟದಲ್ಲಿ ಇವತ್ತು ರೈತರಿಗೆ ನಾವು MSPಯನ್ನ ಇಂಟ್ರೊಡ್ಯೂಸ್ ಮಾಡ್ತೀವಿ ಅಂತ ಹೇಳಿದೀವಿ. ಸೊ ಹಿಂದೆ ರೈತರ ಕಾಯ್ದೆಗಳನ್ನ ವಾಪಸ್ ಪಡೀಲಿಕ್ಕೆ ಈಗಾಗಲೇ ತೀರ್ಮಾನ ತಗೊಂಡಿದ್ದೀವಿ. ಅನೇಕ ಪ್ರಮುಖವಾದಂತಹ ಯುವಕರಿಗಿರ್ಬೋದು, ಮಹಿಳೆಯರಿಗಿರ್ಬೋದು, ಎಲ್ಲ ವರ್ಗದ ಜನರಿಗೆ ಮತ್ತು ಮುಂದುವರೆದಂತ ಸಮಾಜಗಳಿಗೂ ಸಹ ನಾವು ಸಾಮೂಹಿಕವಾದಂತ ಎಲ್ಲವನ್ನ ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸರ್ಕಾರ ಆಡಳಿತವನ್ನ ಮಾಡೋ ಸಂದರ್ಭದಲ್ಲಿ ಕೊಟ್ಟಿದ್ದೀವಿ. ಅದರ ಹಿನ್ನೆಲೆಯಲ್ಲಿ ಹೋಗ್ತೀವಿ ವಿನ ಅದನ್ನು ಮುಂದೆ ಇಟ್ಕೊಂಡು ಹೋಗ್ತೀವಿ ವಿನ. ಸೊ ನಾವು JDS BJP ಏನು ಎಂತು ಅಥವಾ ಯಾರು ಕ್ಯಾಂಡಿಡೇಟ್ ಬರ್ತಾರೆ, ಯಾರಾದ್ರೂ ಒಬ್ರು ಕ್ಯಾಂಡಿಡೇಟ್ ಆಗ್ಲೇಬೇಕಲ್ಲ, ಆದ್ರೆ ಅವ್ರ ಮನೆಯವ್ರು ಬರ್ತಾರೋ ಇಲ್ಲಿಯವರೇ ಬರ್ತಾರೋ ಅದು ಅವ್ರಿಗೆ ಬಿಟ್ಟು ವಿಚಾರ, ನಾನು ಅದನ್ನ ಹೆಚ್ಚು ಟೀಕೆ ಮಾಡ್ಲಿಕ್ಕೆ ಹೋಗಲ್ಲ. ನಾವು ನಮ್ಮ ಅಭ್ಯರ್ಥಿಯನ್ನ ಮುಂದೆ ಇಟ್ಕೊಂಡು, ನಮ್ಮ ಅಭಿವೃದ್ಧಿಯನ್ನ ಮುಂದಿಟ್ಕೊಂಡು, ನಮ್ಮ ಜಿಲ್ಲೆಯ ಮುಂದಿನ ನಾವು ಅನೇಕ ಕನಸನ್ನ ಮುಂದಿಟ್ಕೊಂಡು, ನಮ್ಮ ಕಾರ್ಯಕ್ರಮಗಳನ್ನ ಇಟ್ಕೊಂಡು ನಾವು ಚುನಾವಣೆಗೆ ಹೋಗ್ತೀವಿ. ಅವರು ಬಹುಶಃ ಅವ್ರ ಕುಟುಂಬದವ್ರನ್ನೇ ಆಗ್ತಾರೋ, ಸ್ಥಳೀಯರನ್ನೇ ಆಗ್ತಾರೋ, ಅಥವಾ ಇನ್ನೊಬ್ಬ BJP ಅಭ್ಯರ್ಥಿಯರಾಗ್ತಾರೋ, ಅವ್ರಿಗೆ ಬಿಟ್ಟು ವಿಚಾರ, ನಾನು ಅದ್ರ ಬಗ್ಗೆ ಪ್ರಸ್ತಾಪ ಮಾಡಲಿಲ್ಲ. ಕನ್ನಡಿಗರ ಮೆಚ್ಚಿನ ನಿಮ್ಮ News18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.